You're a superhero. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಆರೋಗ್ಯಕ್ಕೆ ಹಾನಿಕರ. ನಿಮ್ ಬಗ್ಗೆ ಯೋಚನೆ ಮಾಡಿ, ಆಗ್ತೀರಾ ಸ್ವಲ್ಪ ಅನ್ನೋದ್ರ ಉದ್ಧಾರ. ಹಾಯ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೇನಾದರೂ ಪ್ರಿವ್ಯೂ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗುರು, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನೀವು ಆ್ಯಟಿಟ್ಯೂಡ್ ವಾಟ್ಸಪ್ ಸ್ಟೇಟಸ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಹಾಗಾಗಿ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ರೂಪನ್ನು ಜಾಯ್ನ್ ಆಗಿ ಅಂತ ಹೇಳ್ತಾ, ಹಾಗೂ ಎಲ್ಲ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಫೋಟೋ ಎಡಿಟಿಂಗು, ಬರ್ತ್ಡೇ ವೀಡಿಯೋಂಗು, ಮದುವೆ ವೀಡಿಯೋಂಗು ಇತ್ಯಾದಿ ಯಾವುದೇ ಇರಲಿ, ಮೇಲೆ ಕೊಟ್ಟಿರುವ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈಗ ಮದ್ದಿಗೆ ಏನಪ್ಪ, ಈಗ ವೀಡಿಯೋ ಕಡೆ ಬರೋದಾದರೆ ಮೊದಲಿಗೆಲ್ಲ ಅಲೈಟ್ ಮೋಷನ್ ಆ್ಯಪನ್ನು ಓಪನ್ ಮಾಡಿರಿ. ಓಪನ್ ಮಾಡಿದ್ಮೇಲೆ ಅದರಲ್ಲಿ ಫುಲ್ ಸ್ಕ್ರೀನ್ ಬುಕ್ ಮಾರ್ಕ್ ಪ್ರಾಜೆಕ್ಟನ್ನು ಓಪನ್ ಮಾಡಿದ್ರೆ ಮೊದಲಿಗೆ ಈ ರೀತಿಯಾಗಿ ಬರುತ್ತೆ. ಎಲ್ಲ ಟೆಕ್ಸ್ಟು ಆಮೇಲೆ ಎಫೆಕ್ಟನ್ನು ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ನೀವೇನಪ್ಪ ನಿಮ್ಮ ಫೋಟೋ ಅಥವಾ ಬೇರೆ ಯಾರ್ದನ್ನಾದರೂ ಅಕ್ಕಂದು ಏನೋ ಒಂದು ಜಾತ್ರೆ ಮಾಡಿಕೊಳ್ಳ್ರಪ್ಪ ಅಷ್ಟೇ. ನೆಕ್ಸ್ಟ್ ಏನಪ್ಪ, ಈಗ ಈ ಇಮೇಜನ್ನು ಸೆಲೆಕ್ಟ್ ಮಾಡೋಣ. ಪ್ರಸ್ತಕ್ಕೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಒಂದು ಫೋಟೋನ ಚೂಸ್ ಮಾಡಿರಿ. ನಿಮ್ಮದನ್ನಾಗಿರಲಿ ಅಥವಾ ನೀವು ಎಡಿಟರ್ ಆಗಿದ್ರೆ ನಿಮ್ಮ ಆ್ಯಟಿಟ್ಯೂಡ್ ಯಾವುದೊಂದು ಅದನ್ನು ಕೂಡ ಕೊಟ್ಟಿರ್ತೀನಿ. ಓಕೆ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಓಕೆ, ಈಗ ಅದನ್ನ ಆ್ಯಡ್ ಮಾಡ್ಕೊಂಡು ಫುಲ್ ಕ್ಯಾಪಾಸಿಟಿವ್ ಏರಿಯಾ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಅದನ್ನ ಫುಲ್ ವೀಡಿಯೋ ಎಲ್ಲ ಹೇಳ್ತೇನೆ ಇರ್ತಾ ಹೇಳ್ತೇನೆ ಇದು ಮಾಡ್ಕೊಳ್ಳಿ. ಓಕೆ, ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೋಡ್ಬೋದು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡು ಆಯಿತು. ಈಗ ಏನು ಮಾಡೋಕ್ಕಪ್ಪ ಅಂದರೆ ಶೇಕ್ ಔಟ್ ಪ್ರಾಜೆಕ್ಟಿಗೆ ಹೋಗಿ, ಶೇಕ್ ಔಟ್ ಪ್ರಾಜೆಕ್ಟಿಗೆ ಹೋಗಿ ಓಕೆ, ಅದು ಒಂದು ಎಫೆಕ್ಟ್ ಇದೆ, ಅದನ್ನು ಎಫೆಕ್ಟನ್ನು ಕಾಪಿ ಮಾಡ್ಕೊಳ್ಳಿ. ಅದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಕಾಪಿ ಎಫೆಕ್ಟ್ ಅಂತ ಮಾಡ್ಕೊಂಡು ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ. ನಿಮ್ಮ ಪ್ರಾಜೆಕ್ಟಿಗೆ ಹೋದ್ಮೇಲೆ ನೆಕ್ಸ್ಟ್ ಆ ಇಮೇಜ್ ಮೇಲೆ ಹೋಗಬೇಕು. ಓಕೆ, ಈಗ ಅಲ್ಲಿ ಇದು ಬರುತ್ತೆ. ಓಕೆ, ಇಷ್ಟ ಬಂದಮೇಲೆ ನೆಕ್ಸ್ಟ್ ಏನಪ್ಪ, ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿ. ನೋಡಪ್ಪ ಇಷ್ಟೇ ನೋಡಪ್ಪ, ತುಂಬಾ ತುಂಬ ಈಸಿಯಾಗಿ ಇದೇ ರೀತಿಯಾಗಿ ಮಾಡ್ಬೋದು. ಓಕೆ, ಈಗ ನೋಡ್ಬೋದು ಈ ರೀತಿಯಾಗಿ ಮಾಡಿದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಪ್ಲಸ್ ಆಗಿ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ನನ್ನ ಡಿಸ್ಕ್ರಿಪ್ಷನಲ್ಲಿ ಆಲ್ಮೇಟರ್ ಸೈಟಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಆ ವಿಡಿಯೋನ ಈಗ ಬೆಂಕಿ ವಿಡಿಯೋನ ಆ್ಯಡ್ ಮಾಡೋಣ. ಬೆಂಕಿ ವಿಡಿಯೋನ ಆ್ಯಡ್ ಮಾಡ್ಕೊಂಡು ಆಮೇಲೆ ಅದು ವಿಡಿಯೋ ಎಲ್ಲೆಂತ ಅಲ್ಲಿ ಎಲ್ತೇನೆ ಇರ್ತದೆ ಅದನ್ನು ಕಟ್ ಮಾಡ್ಕೊಳ್ಳಿ. ಅದು 29 ಸೆಕೆಂಡ್ ಇದೆ. ಓಕೆ, ಅದನ್ನ ಫುಲ್ ಕ್ಯಾಪಾಸಿಟಿ ಏರಿಯಾ ಅಂತ ಮಾಡ್ಕೊಳ್ಳಿ. ಓಕೆ, ಈಗ ನೋಡ್ಬೋದು ಈ ರೀತಿಯಾಗಿ ಇದಿರುತ್ತಲ್ಲ ಆ ಇಮೇಜ್ ಮೇಲೆ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಬ್ಲೆಂಡಿಂಗ್ ಅಂತ ಕ್ಲಿಕ್ ಮಾಡಿ, ಲೈಟನ್ ಅಂತ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನ್ ಅಂತ ಮಾಡ್ಕೊಳ್ಳಿ. ಓಕೆ, ಸ್ಕ್ರೀನ್ ಅಂತ ಮಾಡ್ಕೊಂಡ್ಮೇಲೆ ನೋಡ್ಬೋದು ಬೆಂಕಿ ಬಿರುಗಾಳಿ ಒಂದು ವಿಡಿಯೋನ ಈ ರೀತಿಯಾಗಿ ತುಂಬ ಈಸಿಯಾಗಿ ಮಾಡ್ಬೋದು. ಓಕೆ, ಇಷ್ಟು ನೋಡ್ಬೋದು. ಆಮೇಲೆ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್, ಸೀ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬೈ ಗೈಸ್.